ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ಸಾರಿಗೆ ನೌಕರರು ಮತ್ತೆ ಬೀದಿಗಿಳಿದಿದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ವಿಭಾಗಗಳ ಸಾರಿಗೆ ನೌಕರರು ಇಂದಿನಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ರಾಜ್ಯದಾದ್ಯಂತ ಇಂದು ಸಾರಿಗೆ ಸ್ತಬ್ಧವಾಗಲಿದೆ ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆ ಕೆಎಸ್ಆರ್ಟಿಸಿ 8360 ಬಿಎಂಟಿಸಿಯ 6536 ವಾಯುವ್ಯ ರಾಜ್ಯ ರಸ್ತೆ ಸಾರಿಗೆಯ 4868 ಒಟ್ಟು 4 ನಿಗಮಗಳಿಂದ ಪ್ರತಿನಿತ್ಯ ಸಂಚರಿಸುವ 24400 ಬಸ್ಗಳು ನಿಂತಲ್ಲೇ ನಿಲ್ಲಲಿವೆ ಹೀಗಾಗಿ ಇಂದಿನಿಂದ ಸಾರಿಗೆ ನೌಕರರ ಪ್ರತಿಭಟನೆ ಅಂತ್ಯವಾಗುವವರೆಗೂ ಸಾರಿಗೆ ಸಂಚಾರದಲ್ಲಿ ಭಾರಿ ವ್ಯತ್ಯಯ ಉಂಟಾಗಲಿದ್ದು ಜನರು ಖಾಸಗಿ ಬಸ್ಸುಗಳನ್ನು ಅನುಸರಿಸಬೇಕಿದೆ ಕೊಟ್ಟ ಮಾತು ಮರೆತ ಬಿಎಸ್‌ವೈ ಸರ್ಕಾರ ಪಟ್ಟು ಬಿಡದ ಸಾರಿಗೆ ಸಿಬ್ಬಂದಿಯಿಂದ ಮುಷ್ಕರ ಮೂರು ತಿಂಗಳ ಹಿಂದೆಯೂ ಇದೇ ಬೇಡಿಕೆಗಳೊಂದಿಗೆ ಸಾರಿಗೆ ನೌಕರರು ಮುಷ್ಕರ ಆರಂಭಿಸಿದ್ರು ಸಾರಿಗೆ ಸಂಘದ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕಾರ್ಮಿಕರು ರಾಜ್ಯದಾದ್ಯಂತ ಸಾರಿಗೆ ಬಂದ್ಗೆ ಕರೆ ನೀಡಿದ್ರು ವೇತನ ಪರಿಷ್ಕರಣೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಉನ್ನತ ಅಧಿಕಾರಿಗಳ ಕಿರುಕುಳ ತಪ್ಪಿಸಬೇಕು ಎನ್ನುವುದು ಸೇರಿ ಕಾರ್ಮಿಕರು ಒಟ್ಟು 10 ಬೇಡಿಕೆಗಳನ್ನು ಇಟ್ಟಿದ್ರು ಈ ಪೈಕಿ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಎನ್ನುವ ಬೇಡಿಕೆ ಹೊರತುಪಡಿಸಿ ಎಲ್ಲಾ ಬೇಡಿಕೆ ಈಡೇರಿಸುವುದಾಗಿ ರಾಜ್ಯ ಸರ್ಕಾರ ಹಿಂದೆ ಭರವಸೆ ನೀಡಿತ್ತು ಕೊರೋನಾ ಹಿನ್ನೆಲೆ ಅದಕ್ಕೆ ಸಮಯಾವಕಾಶ ಕೇಳಿತ್ತು ಆದರೆ ಆಶ್ವಾಸನೆ ನೀಡಿ 3 ತಿಂಗಳಾದರೂ ಬೇಡಿಕೆ ಈಡೇರದ ಹಿನ್ನೆಲೆ ಮತ್ತೆ ಮುಷ್ಕರ ಆರಂಭಿಸಿದ್ದಾರೆ ಎರಡನೇ ಬಾರಿಗೆ ಮುಷ್ಕರ ಹೊಸ ಬೇಡಿಕೆ ಇಟ್ಟ ನೌಕರರು ಎರಡನೇ ಬಾರಿಗೆ ಮುಷ್ಕರ ನಡೆಸುತ್ತಿರುವ ಸಾರಿಗೆ ನೌಕರರು ಈ ಬಾರಿ ಹೊಸ ಬೇಡಿಕೆ ಇಟ್ಟಿದ್ದಾರೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ 6ನೇ ವೇತನ ಆಯೋಗ ಶಿಫಾರಸು ಪರಿಗಣಿಸಬೇಕು ಅದರಂತೆ ವೇತನ ನೀಡಬೇಕು ಉಳಿದಂತೆ ಬಾಕಿ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಾರಿಗೆ ನೌಕರರ ಬೇಡಿಕೆಗೆ ಡೋಂಟ್ ಕೇರ್ ಖಾಸಗಿ ಬಸ್ ರಸ್ತೆಗಿಳಿಸಿದ ಬಿಎಸ್‌ವೈ ಸರ್ಕಾರ ಎರಡನೇ ಬಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟ ಬೆನ್ನಲೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಸಾರಿಗೆ ಸಂಘಟನೆಗಳ ಜೊತೆಗೆ ಸಂಧಾನ ಮಾತುಕತೆ ನಡೆಸಿದ್ರು ಚುನಾವಣಾ ನೀತಿ ಸಂಹಿತೆ ಇರುವ ಮುನ್ನ ಬೇಡಿಕೆ ಈಡೇರಿಕೆ ಸಾಧ್ಯವಿಲ್ಲ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ರು ಸಾರಿಗೆ ಸಚಿವರ ಸಂಧಾನ ಸಭೆ ವಿಫಲವಾದ ಬಳಿಕ ಸಿಎಂ ಬಿಎಸ್ ಯಡಿಯೂರಪ್ಪ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ರು ಆರನೇ ವೇತನ ಆಯೋಗದ ಅನ್ವಯ ಸಂಬಳ ನೀಡುವ ಬಗ್ಗೆ ಚರ್ಚೆ ಮಾಡಿದ್ರು ಆದರೆ ಕೊರೋನಾದಿಂದಾದ ಆರ್ಥಿಕ ಸಂಕಷ್ಟದಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಲಿದ್ದು ಈ ಬೇಡಿಕೆ ಈಡೇರಿಸಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ ಈ ಹಿನ್ನೆಲೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆ ಸಾಧ್ಯವಿಲ್ಲ ಕೇವಲ 8% ವೇತನ ಪರಿಷ್ಕರಣೆ ಮಾಡಿ ಬಾಕಿ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸುವ ಭರವಸೆ ನೀಡಿದೆ ಸಾರ್ವಜನಿಕ ತೊಂದರೆ ಆಗಬಾರದು ನೆಗೋಷಿಯೇಟ್ ಮಾಡೋದಿಲ್ಲ ಇವರು ಕೆಲಸಕ್ಕೆ ಮತ್ತೆ ವಾಪಸ್ ಬರಬೇಕು ಆದರೆ ಸರ್ಕಾರದ ಈ ಆಫರ್ ಗೆ ಒಪ್ಪದ ಸಾರಿಗೆ ನೌಕರರು ಬಂದ್ ಮುಂದುವರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಹಿನ್ನೆಲೆ ಸರ್ಕಾರ ಈಗ ಜನರಿಗೆ ತೊಂದರೆಯಾಗಬಾರದು ಅನ್ನೋ ಕಾರಣಕ್ಕೆ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದು ರಾಜ್ಯದಾದ್ಯಂತ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ಬಸ್ಗಳು ಸಂಚರಿಸಬಹುದು ಎಂದು ಆದೇಶ ಹೊರಡಿಸಿದೆ ಅಲ್ಲದೆ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಹೆಚ್ಚಳ ಮಾಡಿದೆ ಬೆಂಗಳೂರಿನ 30 ಲಕ್ಷ ಸೇರಿ 1 ಕೋಟಿ ಜನರಿಗೆ ತೊಂದರೆ ರಾಜ್ಯ ಸರ್ಕಾರಕ್ಕೆ ನಿತ್ಯ 4 ಕೋಟಿ ನಷ್ಟ ಸಾರಿಗೆ ಮುಷ್ಕರದಿಂದ 24400 ಬಸ್ಗಳ ಸಂಚಾರ ಸ್ತಬ್ಧವಾದ್ರೆ ಬಿಎಂಟಿಸಿ ಬಳಸುವ 30 ಲಕ್ಷ ಜನರು ಸೇರಿದಂತಹ ರಾಜ್ಯದ 1 ಕೋಟಿ ಜನರಿಗೆ ದೊಡ್ಡ ತೊಂದರೆ ಉಂಟಾಗಲಿದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ನಿತ್ಯ 4 ಕೋಟಿ ನಷ್ಟವಾಗಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಹಿನ್ನೆಲೆ ನೌಕರರನ್ನ ಸೆಳೆಯಲು ಸರ್ಕಾರ ಎಸ್ಮಾ ಪ್ರಯೋಗ ಭೀತಿ ಹುಟ್ಟಿಸಿದ್ದು ನೋ ವರ್ಕ್ ನೋ ಪೇಮೆಂಟ್ ಅಂತ ಹೇಳಿದೆ ರಾಜ್ಯ ಸರ್ಕಾರದ ಯಾವ ಒತ್ತಡಕ್ಕೂ ಮಣಿಯದೆ ಮುಷ್ಕರ ಆರಂಭವಾಗಿದ್ದು ಸರ್ಕಾರ ಮುಂದೇನು ಮಾಡಲಿದೆ ಕಾದು ನೋಡಬೇಕು
ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ.